ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯ ನಮ್ಮ ಸ್ವರೂಪೋದ್ಧಾರಕರಾದ ಶ್ರೀಮದ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಮಾಧವತೀರ್ಥರ ಸಂಸ್ಥಾನ ಪರಂಪರಾಗತ ಮಾಧವತೀರ್ಥರ ಮಠದ ಪ್ರಸಕ್ತ ಪೀಠಾಧೀಶ್ವರರಾದ ಶ್ರೀ ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಶ್ರೀಪಾದಂಗಳವರ ಚಲನಾರವಿಂದದಲ್ಲಿ ನಮಸ್ಕಾರವನ್ನು ಮಾಡಿ ಭಕ್ತಿ ಸುಧಾ ಈ ಚಾಲನ್ನವರು ಏನೊಂದು ಜನಗಳಿಗೆ ಭಕ್ತಿಯನ್ನು ದೇವ ಗುರುಗಳು ಮತ್ತು ಸದ್ಗ್ರಂಥಗಳು ಇವುಗಳ ಬಗ್ಗೆ ಒಂದು ಆಸಕ್ತಿಯನ್ನು ಮೂಡಿಸಬೇಕು ಅಂತ ವಿಚಾರ ಮಾಡಿ ಅನೇಕ ಜನರಿಂದ ಸತ್ಕಾರ್ಯ ಏನು ನಡೆಸ್ತಾ ಇದ್ದಾರೆ, ಸತ್ಕಥಾ ಕಾರ್ಯ, ಅದರ ಅಂಗವಾಗಿ ಇವತ್ತಿನ ದಿವಸ ನಮಗೆ ಶ್ರೀ ರಾಘವೇಂದ್ರ ಶ್ರೀಪಾದಂಗಳವರ ಬಗ್ಗೆ ಒಂದು ನಾಲ್ಕು ಮಾತನ್ನು ಹೇಳಿ ಅಂತ ಕೇಳಿದ್ದಾರೆ. ಆದ್ದರಿಂದ ಶ್ರೀ ರಾಯರನ್ನು ಸ್ಮರಣೆ ಮಾಡಿ ಅವರೇ ನಮ್ಮಲ್ಲಿ ನಿಂತು ನುಡಿಸುವರಾದ ಪ್ರಯುಕ್ತ ಒಂದೆರಡು ಮಾತನ್ನು ಹೇಳ್ತೀನಿ. ಶ್ರೀ ರಾಘವೇಂದ್ರ ಶ್ರೀಪಾದಂಗಳವರು ಭುವನಗಿರಿ ಎಂದಲ್ಲಿ ಅವತಾರ ಮಾಡಿದ್ದಾರೆ. ಆ ಭುವನಗಿರಿ ಈಗ ತಮಿಳು ದೇಶದಲ್ಲಿ ತಮಿಳುನಾಡಿನಲ್ಲಿದೆ. ಒಂದಾನೊಂದು ಕಾಲಕ್ಕೆ ಅದು ಕನ್ನಡದಲ್ಲಿತ್ತು ಅಂತ ನಾವು ಇತಿಹಾಸದಿಂದ ಕೇಳ್ತೀವಿ. ರಾಘವೇಂದ್ರ ಶ್ರೀಪಾದಂಗಳವರ ಅವತಾರ ಯಾಕೆ ಆಗಬೇಕಾಯಿತು ಅಂದರೆ, ಭಾಗವತದಲ್ಲಿ ಒಂದು ಶ್ಲೋಕ ಬರುತ್ತೆ, ಜನಸ್ಯ ಕೃಷ್ಣಾತ್ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದೀಕ್ಷಿತಸ್ಯ ಅನುಗ್ರಹ ಏಹ ಅನುಗ್ರಹ ಏಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ ಅಂತ. ಪರಮಾತ್ಮನ ವಿಭೂತಿ ರೂಪವನ್ನು ಹೊತ್ತಿರ್ತಕ್ಕಂಥ ದೊಡ್ಡ ದೊಡ್ಡ ದೇವತೆಗಳು, ಅವರೆಲ್ಲರೂ ಸಾತ್ವಿಕ ಶಿರೋಮಣಿಗಳು, ಪರಮಾತ್ಮನ ವಿಭೂತಿ ರೂಪವನ್ನು ಹೊತ್ತುಕೊಂಡು ಕಲಿಯುಗದಲ್ಲಿ ಅಲ್ಲಲ್ಲಿ ಅವತಾರ ಮಾಡಿ ಆಯಾ ಕಾಲಕ್ಕೆ ಏನು ಬೇಕೋ ಅದೇ ರೀತಿ ನೋಡಿಕೊಂಡು ಜನಗಳಿಗೆ ಸದ್ಗ್ರಂಥಗಳನ್ನು ಉಪದೇಶ ಮಾಡಿ ಪರಮಾನುಗ್ರಹ ಮಾಡಿ ಹೋಗ್ತಾರೆ. ಅಂತಹ ಒಂದು ಸಜ್ಜನರ ಸಚ್ಚೇತನರ ಗುಂಪಿನೊಳಗೆ ನಮ್ಮ ರಾಘವೇಂದ್ರ ಶ್ರೀಪಾದಂಗಳವರು ಕೂಡ ಒಬ್ಬರು. ನೋಡಿ, ರಾಘವೇಂದ್ರ ಶ್ರೀಪಾದಂಗಳವರಿಗೆ ದೇವತೆಗಳು, ರಾಘವೇಂದ್ರ ಶ್ರೀಪಾದಂಗಳವರ ಮೇಲ್ಪಟ್ಟ ಗುರುಗಳು ಎಲ್ಲರೂ ಕೂಡ, ರಾಘವೇಂದ್ರ ಶ್ರೀಪಾದಂಗಳವರ ನಂತರ ಬಂದ ಗುರುಗಳು ಕೂಡ ರಾಯರಿಗೆ ಇಷ್ಟೊಂದು ಮಹತ್ವವನ್ನು ಅವರು ದೊಡ್ಡವರ ಆಶೀರ್ವಾದಪೂರ್ವಕವಾಗಿ, ಚಿಕ್ಕವರು ಶ್ಲಾಘನಾಪೂರ್ವಕವಾಗಿ ಹೊಂದಿದ್ಕೊಟ್ಟಿದ್ದಾರೆ. ಏನಂದರೆ, ನಾನು ಹೀಗೆ ಹೇಳ್ತೀನಿ ಅಂತ ತಿಳ್ಕೋಬೇಡಿ, ಎಂತಹ ಆಪತ್ಕಾಲವೇ ಆಗಲಿ ಶ್ರೀ ರಾಘವೇಂದ್ರ ಅಂದರೆ ಸಾಕು, ಎಲ್ಲಿದ್ದರೂ ಬರ್ತಾರೆ. ನಮಗೆ ಅತ್ಯಂತ ಬೇಕಾದವರು, ಅತ್ಯಂತ ಸಮೀಪದಲ್ಲಿರುವವರು, ವೆರಿ ನಿಯರೆಸ್ಟ್ ಅಂತಂತಾರಲ್ಲ, ಹಾಗೆ ಸಾಕ್ಷಾತ್ತಾಗಿ ಬಂದು ಕಾಪಾಡೋರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಒಬ್ಬರು. ಪ್ರಧಾನವಾಗಿ ಅವರಿಗಿಂತ ಮಿಗಿಲಾದ ಸುಧೀಂದ್ರ ತೀರ್ಥರು, ವಿಜೇಂದ್ರ ತೀರ್ಥರು, ಜಯತೀರ್ಥರು, ಶ್ರೀಪಾದರಾಜರು ಎಲ್ಲರೂ ಇದ್ದಾರೆ. ಕರೆತಕ್ಷಣ ಬರೋದು ಅಂದರೆ ರಾಘವೇಂದ್ರ ಶ್ರೀಪಾದಂಗಳವರು. ಇದು ಜಗಜ್ಜನಿತವಾದ ವಿಚಾರ, ನಾವು ಹೊಸದಾಗಿ ಹೇಳಬೇಕಾಗಿಲ್ಲ. ಇಂಥ ರಾಘವೇಂದ್ರ ಶ್ರೀಪಾದಂಗಳವರು ತಾವು ಅವತಾರ ಮಾಡಿದ್ಮೇಲೆ ಬಡತನದಲ್ಲಿದ್ದರು ಅಂತ ಹೇಳ್ತಾರೆ. ಏನು ಬಡತನಪ್ಪ ಅವರಿಗೆ? ಪ್ರಹ್ಲಾದರಾಜರೇ ಬಾಲ್ಹಿಕರಾಜರು, ಬಾಲ್ಹಿಕರಾಜರೇ ವ್ಯಾಸರಾಜರು, ವ್ಯಾಸರಾಜರೇ ರಾಘವೇಂದ್ರ ಸ್ವಾಮಿಗಳು ಅಂತ ಅಪರೋಕ್ಷ ಜ್ಞಾನಿಗಳೆಲ್ಲರೂ ಹೇಳ್ತಾರೆ.
ಇದಕ್ಕೆ ಕೆಲವು ಪುರಾಣ ಕಥೆಗಳು ಕೂಡ ಆಧಾರ ಇದೆ. ಅಂಥ ರಾಘವೇಂದ್ರ ಶ್ರೀಪಾದಂಗಳವರು ಅವತಾರ ಮಾಡಿ ಬಡತನದಲ್ಲಿದ್ದರು ಅಂತ ನಾವು ಕಥೆಯಲ್ಲಿ ಕೇಳ್ತೀವಿ. ರಾಘವೇಂದ್ರ ವಿಜಯದಲ್ಲೂ ಇದೆ. ಅದೆಲ್ಲ ಅಪರೋಕ್ಷ ಜ್ಞಾನಿಗಳು ದೊಡ್ಡವರು ಹೊರಗೆ ತೋರಿಸ್ಕೊಂಡೋದಷ್ಟೇ, ಒಳಗಿಂದ ಅವರಿಗಿರೋಷ್ಟು ಶ್ರೀಮಂತತನ ಇನ್ಯಾರಿಗೂ ಇರೋದಿಲ್ಲ. ಅಂತಹ ರಾಘವೇಂದ್ರ ಶ್ರೀಪಾದಂಗಳವರು ಬಡತನದಲ್ಲಿದ್ದು ಏನೂ ಕೂಡ ತಲೆಗೆ ಮನಸ್ಸಿಗೆ ಹಚ್ಚಿಕೊಳ್ಳದೆ ಕೇವಲ ಭಗವದ್ ಧ್ಯಾನದಲ್ಲೇ ಇದ್ದು ಸಂಸಾರವನ್ನು ನಡೆಸ್ತಾ ಇದ್ರು. ಅದಕ್ಕಿಂತ ಮೊದಲೇ ಒಂದು ಘಟನೆ, ಇದು ನಮ್ಮ ಪ್ರಾಚೀನರಿಂದ ನಾವು ಕೇಳಿದ ಕಥೆ. ಒಂದು ಹೆಂಗಸು ಮೈಯೆಲ್ಲ ಸ್ವಲ್ಪ ತುದುಕು ಕಜ್ಜಿ ಇರೋಂಥ ಒಂದು ಹುಡುಗನ ಕರ್ಕೊಂಬಂದು, ಅವನಿಗೆ ವಯಸ್ಸೇನು ಗೊತ್ತಿಲ್ಲ, ತನ್ನ ಮಗನ ಕರ್ಕೊಂಬಂದು ಪೂರ್ವಾಶ್ರಮದಲ್ಲಿ ರಾಘವೇಂದ್ರ ಶ್ರೀಪಾದಂಗಳವರ ಪೂರ್ವಾಶ್ರಮದ ಕರ್ಕೊಂಬಂದು ಇವನಿಗೊಂದಿಷ್ಟು ಅನುಗ್ರಹ ಮಾಡಬೇಕು ಅಂತ ಕೇಳ್ಕೊಂಡಿದ್ದ. ರಾಯರು ಅಂಗಾರ ತಾವೇನು ಹಚ್ಕೊತಾರೆ, ಇದನ್ನು ತೊಗೊಂಡು ಅದು ಖಚ್ಚು ಅಂತ ಹೇಳಿದ್ದಾರೆ. ಅಂಗಾರ ತೊಗೊಂಡು ತೆಯ್ದು 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 ಹಚ್ಚಿದ್ದಕ್ಕೆ ಅವನ ಮೈ ಮೇಲಿದ್ದ ಕಜ್ಜಿಗಳೆಲ್ಲ ವಾಸಿಯಾಯಿತು. ಪ್ರೀತಿಯಿಂದ ಅಪ್ಪು ಅಪ್ಪು ಅಂತ ಕರೀತಿದ್ದು. ಆ ಅಪ್ಪನೇ ರಾಘವೇಂದ್ರ ಶ್ರೀಪಾದಂಗಳವ್ರು ಒಂದು ಅಧ್ಯಯನ ಮಾಡಿ ಅಪ್ಪಣ್ಣಾಚಾರ್ಯ ಅಂತ ಪ್ರಸಿದ್ಧಿ ಪಡೆದರು ಅಂತ ನಾವು ಕೇಳಿದ್ದೇವೆ. ಪೂರ್ವಾಶ್ರಮದಲ್ಲೇ ಅವರಿಗೆ ಇಷ್ಟೊಂದು ಮಂತ್ರಶಕ್ತಿ ಇರೋ ಕಾಲಕ್ಕೆ ಇನ್ನೂ ಒಂದು ಕಥೆ ಕೇಳ್ತೀವಿ. ಗಂಧವನ್ನು ತೇಯ್ದರು, ಆ ಗಂಧ ಹಚ್ಕೊಂಡಿದ್ದಕ್ಕೆ ಎಲ್ಲರಿಗೂ ಮೈದ ಉರಿತು. ಪುನಃ ಯಾಕೆ ಅಂತ ಕೇಳಿದಾಗ ವರ್ಣಸೂಕ್ತವನ್ನು ಅವ್ರು ಹೇಳಿ ಚೂರು ನೀರು ಕೊಟ್ಟಿದ್ದಕ್ಕೇನೆ ಅದನ್ನು ಸೇರಿಸ್ಕೊಂಡಿದ್ದಕ್ಕೆ ಎಲ್ಲ ತಂಪಾಯಿತು ಅಂತ. ಆದ್ದರಿಂದ ಅಪರೋಕ್ಷ ಜ್ಞಾನಿಗಳು ಹೀಗೆ ಇರ್ತಾರೆ, ಹೀಗೆ ಮಾಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಒಬ್ಬೊಬ್ಬರದ್ದು ಒಂದೊಂದು ಥರ, ಒಂದೊಂದು ರೀತಿ ಅವರ ವಿಚಾರಗಳು. ಇಂತಹ ರಾಘವೇಂದ್ರ ಶ್ರೀಪಾದಂಗಳವರು ಕೇವಲ ಭಗವಂತನಲ್ಲಿ ಶ್ರೀಮದ್ ಆಚಾರ್ಯರಲ್ಲಿ ನಿಷ್ಠೆಯನ್ನಿಟ್ಟು ನಡೀತಿರೋ ಕಾಲಕ್ಕೆ ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರ ಹತ್ರ ಹೋಗಿ ಭೇಟಿಯಾದಾಗ ಅವರು ಇವರ ಆಚರಣೆ ಮಾತು ಕಥೆ ಮುಂತಾದವುಗಳನ್ನೆಲ್ಲ ನೋಡಿ ಮನಸ ನಿರ್ಧಾರ ಮಾಡಿದ್ದಾರೆ. ಇವರೇ ನಮ್ಮ ಮುಂದೆ ಪೀಠಕ್ಕೆ ಉತ್ತಮರಾಗಿದ್ದಾರೆ ಅಂತ. ಪರಿಮಳ ಗ್ರಂಥವನ್ನು ಪೂರ್ವಾಶ್ರಮದಲ್ಲಿ ಬರೆದಿದ್ದು ಅಂತ ಕೇಳಿದ್ದೇವೆ. ಅದರಾಗೂ ಒಂದು ವಿಚಿತ್ರ, ಆಗಿನ ಕಾಲದಲ್ಲೂ ತೈಲದ ಅಭಾವದ ಕೊರತೆ, ಅಂತಹದ್ರಲ್ಲಿ ಸಣ್ಣ ಸಣ್ಣ ಎಲೆಗಳನ್ನು ಒಂದು ಕಡೆ ಜೋಡಿಸಿಟ್ಕೊಂಡು ಹಗಲೊತ್ತಾಗಿ ಜೋಡಿಸಿಟ್ಕೊಂಡು ಯಾರಿಗೂ ಗೊತ್ತಿಲ್ಲದಾಗ ಒಂದೊಂದೇ ಒಂದೊಂದೇ ಹಾಕಿ ಅದು ಬಗ್ ಅಂತ ಹೊರಿದಾಗ ಒಂದು ವಾಕ್ಯವನ್ನು ಬರೆಯುವುದು, ಪರಿಮಳ ಗ್ರಂಥವನ್ನು ಆ ರೀತಿ ಬರೆದಿದ್ದಾರೆ ಅಂತ ನಾವು ಕೇಳಿದ್ದೇವೆ. ಇಂತಹ ರಾಯರು ಎಲ್ಲೆಲ್ಲಿ ಹೋಗ್ತಾರಲ್ಲ, ನವಾಬ ಪರೀಕ್ಷೆ ಮಾಡಲಿಕ್ಕೆ ಅಂಥೇಳಿ ಮಾಂಸವನ್ನು ತೊಗೊಂಬಂದಿಟ್ಟು ತಗೋಬೇಕು ಅಂತ ಕೊಟ್ಟರೆ ಸರ್ವಜ್ಞರು ಆಚಾರ್ಯರು ಅವರ ಕ್ರಮದಿಂದ ಬಂದಿರತಕ್ಕ ಪೀಠ ಶ್ರೀ ರಾಘವೇಂದ್ರ ಶ್ರೀಪಾದಂಗಳವರು ಇವನು ಏನಿಟ್ಟಿದ್ದಾನೆ ಅಂತ ತೆಗೆಸಿ ನೋಡದೆ ಹಾಗೆ ನೀರನ್ನು ಪ್ರೋಕ್ಷಣೆ ಮಾಡಿದ್ದಾರೆ. ಅವನು ನಕ್ಬಿಟ್ಟು ತೆಗೆದು ನೋಡ್ತಾನೆ, ಎಲ್ಲ ಹಣ್ಣಾಗಿ ಹೋಗಿದೆ. ಎಂಥ ಮಹಿಮಾ ಇರಬಹುದು! ವೆಂಕಣ್ಣ ಅಂತ ದನ ಕಾಯೋನು, ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರು ಮಕ್ಕಳು ದನ ಕಾಯ್ತಿದ್ರು. ಅದು ಎಲ್ಲ ಇದೆ, ತಮ್ಮ ತಮ್ಮ ಮನೆ ಮತ್ತು ಹೊರಗಿನವ್ರ ಮನೆ ಎಲ್ಲ ಮಾಡ್ಕೊಂಬರೋದು. ವಿದ್ಯಾಭ್ಯಾಸದ ಅವಶ್ಯಕತೆಯೂ ಇತ್ತು, ಅದರ ವ್ಯವಸ್ಥೆಯೂ ಇತ್ತು. ಆದರೂ ಕೆಲವರು ವೆಂಕಣ್ಣ ಎಂಬುವನು ದನಗಳನ್ನು ಕಾಯ್ತಾ ಇದ್ದಾಗ ನವಾಬ ಒಬ್ಬ ಬಂದು ಇದರ ಏನು ಬರೆದಿದೆ ಓದಿ ನೋಡಿ ಅಂತ ಹೇಳಿದ್ದಾನೆ. ಅವನಿಗೆ ಕನ್ನಡ ಬರಲ್ಲ, ಇವರಿಗೆ ಓದಲಿಕ್ಕೆ ಬರಲ್ಲ. ಇವರು ಈ ವೆಂಕಣ್ಣ ಒಂದು 10 ನಿಮಿಷ ಮೊದಲೇ
ರಾಘವೇಂದ್ರ ಶ್ರೀಪಾದಂಗಳವರು ಮೇಣೆಯಲ್ಲಿ ಹೋಗ್ತಿದ್ದಾಗ ಬಂದು ನಮಸ್ಕಾರ ಮಾಡಿ ಮಂತ್ರಾಕ್ಷತೆ ಕೊಡಿ ಕೇಳ್ಕೊಂಡಿದ್ದಾನೆ, ತಗೊಂಡಿದ್ದ ಕೊಟ್ಟಿದ್ದಾರೆ ಹೋಗಿದ್ದಾರೆ. ಆಮೇಲೆ ಈ ನವಾಬ ಬಂದು ಇದನ್ನು ಓದು ಅಂತ ಆಗ್ರಹ ಮಾಡಿದ್ರು. ಇವನಿಗೆ ನನಗೆ ಓದಲಿಕ್ಕೆ ಬರಲ್ಲ ಅಂತ ಹೇಳ್ಕೊಂಬಂಗಿಲ್ಲ, ನನಗಷ್ಟು ಓದಲಿಕ್ಕೆ ಬರಲ್ಲ ಅಂದರೆ ಏ ಬೊಮ್ಮನ್ನಾಗಿ ನೀ ಬರಲ್ಲ ಅಂತ ಸುಳ್ಳು ಹೇಳ್ತೀಯ ಅಂತಾರೆ. ಬ್ರಾಹ್ಮಣರಿಗೆ ಹಿಂದಿನ ಕಾಲದಲ್ಲಿ ಎಷ್ಟು ಗೌರವ, ವಿದ್ಯಾವಂತರು ಅಂದರೆ ಬ್ರಾಹ್ಮಣರು ಅಂತಲೇ ಇತ್ತದು. ಇವನು ಹೆದರ್ಕೊತ್ತದಕ್ಕೆ ರಾಜಸ್ಮರಣೆ ಮಾಡ್ಕೊಂಡದನ್ನು ನೋಡಿ ಹಾಗೆ ಹೋಗ್ಬಿಟ್ಟಿದ್ದಾನೆ. ಅವನು ಸಂತೋಷ ಆಗಿ ಅವನನ್ನೇ ದಿವಾನನ್ನಾಗಿ ಮಾಡ್ಕೊಂಡಂತೆ. ಏನಪ್ಪ ನೋಡಿ, ದೊಡ್ಡವರ ಅನುಗ್ರಹ, ಕ್ರಿಮಿಗಿಂದ ರಾಜ್ಯವ ನಾಡಿಸಿದೆ. ಹೌದಲ್ಲ, ರಾಯರ ಮುಂದೆ ವೆಂಕಣ್ಣ ಯಾರು? ಅವನನ್ನು ದಿವಾನ ಮಾಡ್ಕೊಂಡಿದ್ದಾನೆ ಅವನು, ಮತ್ತೆ ಮಠಕ್ಕೂ ಆಗಿದ್ದಾನೆ. ಇಂತಹ ಅಗಾಧವಾದ ಮಹಿಮಾ. ಈ ಮಧ್ಯದಲ್ಲಿ ನಂದೊಂದು ಅನುಭವ ಹೇಳಿರ್ತೀನಿ. ರಾಘವೇಂದ್ರ ಶ್ರೀಪಾದಂಗಳವರ ಕಥೆ ಸಾವಿರಾರು ಎಲ್ಲರಿಗೂ ಗೊತ್ತಿದೆ. ನನಗೆ ಒಂದು ಕಡೆ ಅಲಂಕಾರಕ್ಕೆ ಹೇಳಿದರು. ಅಲಂಕಾರಕ್ಕೆ ಹೇಳಿದರೆ ಅಲ್ಲಿ ನಾನು ರಾಯರ ಕಥೆ ಏನು ಬೇಕೋ ಅಷ್ಟೇ ನೋಡ್ಕೊಂಡು ಹೋಗಿದ್ದೆ. ತುಂಬ ಸಂಕ್ಷೇಪವಾಗಿ ಹೇಳ್ತೀನಿ. ಅಲ್ಲಿ ಹೋದಾಗ ಎಲ್ಲರೂ ರಾಯರ ಮಧ್ಯಾರಾಧನೆಗೆ 1000 ಜನ ಸೇರಿದ್ದಾರೆ ಉಪನ್ಯಾಸಕ್ಕೆ. ನನಗೆ 2 ಗಂಟೆ ಕೊಟ್ಟಿದ್ದಾರೆ ಮಧ್ಯಾಹ್ನ ಉಪನ್ಯಾಸ ಎಲ್ಲದ್ದು ಮುಗಿದ ಮೇಲೆ, 10 ನಿಮಿಷ ಹೇಳಬೇಕು ನೀವು ಅಂತ. ಆದರೆ ನನ್ನ ವಿಷಯದಲ್ಲಿ ಯಾರೋ ಮೊದಲೇ ಹೋಗಿ ಅಂಥ ಪಂಡಿತರು ಇಂಥ ಪಂಡಿತರು ಹಿಂಗೆ ಮಾಡಿದ್ದಾರೆ ಹಂಗೆ ಮಾಡಿದ್ದಾರೆ, ರಾಯರ ಮಠಕ್ಕೆ ಆಸ್ಥಾನ ವಿದ್ವಾಂಸರು, ವ್ಯಾಸರಾಯ ಮಠಕ್ಕೆ ಆಸ್ಥಾನ ವಿದ್ವಾಂಸರು, ಪಯೋನಿಧಿಗಳಿದ್ರು ಅವಾಗ, ಅದಾಯಿತು, ಕೊನೆಗೆ ಶ್ರೀಪಾದರಾಯರ ಮಠಕ್ಕೆ ಬೇಕಾದವರು ಹಿಂಗೆಲ್ಲ ಹೇಳಿಬಿಟ್ಟಿದ್ದಾರೆ. ನಾನು ಒಳ್ಳೆ ಜೋಕಾಗಿ ನಿಂತ್ಕೊಂಡು ಪೂಜ್ಯಾಯ ರಾಘವೇಂದ್ರಾಯ ಅಂತ ಶುರು ಮಾಡಿದೆ. 1-8 ಜನ ನಿಂತ್ಕೊಂಡ್ರು. ಆಚಾರ್ಯ, ರಾಘವೇಂದ್ರ ಶ್ರೀಪಾದಂಗಳು ಶ್ರೀಕರಣಿಯಲ್ಲಿ ಬಿದ್ದು ಮಗುವನ್ನು ಬದುಕಿಸಿದ್ದು ಅದು ಇದು ಇಂಥ ಕಥೆ ಎಲ್ಲ ಗೊತ್ತಿದೆ, ನೀವು ಅದೆಲ್ಲ ತೆಗಿಬೇಡಿ, ನೀವು ದೊಡ್ಡ ಪಂಡಿತರು ಅಂತ ಹೇಳಿದ್ದೀವಿ, ಅದಕ್ಕೆ ಶ್ರೀಮನ್ ನ್ಯಾಯಸದ ಪರಿಮಳ ಗ್ರಂಥದ ವಿಶೇಷವನ್ನು ಹೇಳಿ ಅಂತ ಕೇಳಿದ್ದಾರೆ. ನಾನು ನೋಡೇ ಇಲ್ಲ ಆ ಗ್ರಂಥ ಹೆಂಗೆ ಹೇಳಬೇಕು. ಆ ಗ್ರಂಥ ಯಾವಾಗ ಒಂದು ಚೂರು ನೋಡಿದ್ ಓದಿದ್ದು ಈ ಹೇಳಿದ್ರೆ ನಾನು ಒಂದೇ ನಿರ್ಧಾರ ಮಾಡಿದೆ, ಹೇ ರಾಘವೇಂದ್ರ ಗುರುಗಳೇ, ಇವತ್ತಿನ ದಿವಸ ಪರಿಮಳ ಗ್ರಂಥದ ಬಗ್ಗೆ, ಸದಾ ಗ್ರಂಥದ ಬಗ್ಗೆ ನನ್ನ ಬಾಯಿಂದ ನುಡಿಸಿದರೆ ನೀವೇ ನಿಜವಾದ ನನ್ನ ಗುರುಗಳು, ಇದರಿಂದ ನಾನು ನಿಮ್ಮನ್ನು ಗುರುಗಳನ್ನು ತಂದ್ಕೊಂಡು ಏನು ಮಾಡಲಿ ಅಂತ ಕಣ್ಣು ಮುಚ್ಕೊಂಡು ಆಗಲಿ ಅಂಥೇಳಿ ಕಣ್ಣು ಮುಚ್ಕೊಂಡು ಶುರು ಮಾಡಿದೆ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೆ. ಎಲ್ಲರಿಂದ 10 ನಿಮಿಷ ಮಾತ್ರ ಕೊಟ್ಟಿದ್ರು. ನಾ ಶುರು ಮಾಡಿ ಹೇಳ್ತಾ ಇದ್ದೀನಿ, 3 ಗಂಟೆ ತನಕ ಹೇಳಿದ್ದೀನಿ, ಯಾರು ಸಾಕು ಅಂದಿದ್ದ, ನಿಲ್ಲಿಸ್ಬಿಟ್ಟೆ. ಆಗ ಏ ಇಲ್ಲ ಇಲ್ಲ ಹಾಗಲ್ಲ, ಇನ್ನು ಮುಂದೆ ಹೇಳಿ ಇನ್ನು ಮುಂದೆ ಹೇಳಿ. ಅಪ್ಪ 3 ಗಂಟೆ ಆಯಿತು, ಹೊಸ್ತೋಕ ನೈವೇದ್ಯ ಯಾವಾಗ ಅಂತ ಹೇಳಿ. ಇಲ್ಲ ಇಲ್ಲ, ಊಟ ತಿಂಡಿ ಇರೋದೆ, ಈ ಅಮೃತದ ಬಂದು ಇನ್ಯಾವುದು. ಮತ್ತೆ ಶುರು ಮಾಡಿದೆ, 3:30 ಹೇಳಿದೆ. ಆಮೇಲೆ ನಿಲ್ಲಿಸಿದೆ, ಸಾಕು ಅಂದರು. ಒಂದೇ ಒಂದು ತಿಳ್ಕೊಳ್ಳಿ, ಸುಳ್ಳು ಹೇಳಲ್ಲ ನಾನು, ಏನು ಹೇಳಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಏನಿರ್ಬೋದು ಹೇಳಿ, ರಾಯರು ಇಂಥ ಮಹಾಮಹಿಮರು, ಶರಣಾಗತರನ್ನು ಎಂದಿಗೂ ಬಿಡೋದಿಲ್ಲ ಅವರು. ನಾವು ಅವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ, ಅವರಲ್ಲಿ ನಿಜವಾದ ಭಕ್ತಿಯನ್ನು ಮಾಡದೆ ಅವರ ಹೆಸರು ಹೇಳಿಕೊಂಡು ಹೊಟ್ಟೆ ಹೊರ್ಕೊಂತೀವಿ. ಆದರೆ ಒಳಗಿನ ಜ್ಞಾನ ವಿಚಾರಕ್ಕೂ ಕೈ ಹಾಕಬೇಕು. ಇಂಥ ರಾಘವೇಂದ್ರ ಶ್ರೀಪಾದಂಗಳವರ ಚರಿತ್ರೆ ಅಗಾಧ. ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರ ಮಹಾಯಶಃ, ಇದು ಪ್ರಪಂಚ ಪ್ರಸಿದ್ಧ ಆಗಿದೆ. ತಿಳಿಯದು ನಿನ್ನಾಟ, ತಿಳಿಯದು ನಿನ್ನಾಟ ತಿರುಪತಿಯ ವೆಂಕಟ, ತಿಳಿಯದು ನಿನ್ನಾಟ ಮಂಚಾಲಿಯ ವೆಂಕಟನಾಥ, ತಿಳಿಯದು ನಿನ್ನಾಟ ಮಂಚಾಲಿಯ ವೆಂಕಟನಾಥ,
ಯಾರ ಕೈಯಿಂದ ಏನು ಮಾಡಿಸ್ತೀವೋ ಏನೋ ಗೊತ್ತಿಲ್ಲ, ಎಲ್ಲವನ್ನು ಮಾಡಿಸ್ಬೇಕು ಅಂತೆ. ಶ್ರೀಮನ್ ನ್ಯಾಯಸಿದ್ಧಾಂತಕ್ಕೆ ಪರಿಮಳ ಅಧ್ಯಯನ ಮಾಡಬೇಕು. ಅದು ಯಾವ ರೀತಿ ಇದೆ, ಎಷ್ಟು ರೀತಿ ಬರೀತಾರೆ, ಒಂದು ವಿಷಯ ಪಬ್ಲಿಕ್ಕಿಗೆ ಹೇಳ್ಬಿಟ್ಟಿರ್ತೀನಿ, ಸುಮ್ಮನೆ ಸಂಕ್ಷೇಪವಾಗಿ ಹೇಳ್ತೀನಿ. ಸಮಾಪ್ತ ಪುನರಾಪ್ತತ್ವ ಅಂತಕ್ಕಂಥ ಒಂದು ದೋಷ ಇದೆ, ಇದು ಕಾವ್ಯ ದೋಷ. ಇದನ್ನು ತಾರ್ಕಿಕರು ನಮ್ಮ ಜಯತೀರ್ಥರು ಬರೆದಿರ್ತಕ್ಕ ಶ್ರೇಷ್ಪತ್ಯೇ ನಿತ್ಯಾಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾ ಜಾದೋಲ್ಲಾಸೋಪಾತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ತೇಮ ಪ್ರಲಯ ರಚನಾ ಶೀಲ ವಪುಷೆ ನಮೋಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರೆಯೇ ಎಂಬ ಶ್ಲೋಕಕ್ಕೆ ಸಮಾಪ್ತ ಪುನರಾತತ್ವ ದೋಷ ಬರುತ್ತೆ ಅಂತಾರೆ. ಏನು ತಾತ್ಪರ್ಯ ಅಂದರೆ, ನಮಃ ಅಂತ ಮಧ್ಯದಲ್ಲಿ ಹೇಳಿದ್ದಾರೆ, ಅದರ ಮೇಲೆ ಮತ್ತೆ ವಿಶೇಷಣೆ ಹೇಳಿದ್ದಾರೆ, ಇದು ಸರಿಯಲ್ಲ. ಇಷ್ಟೇ ಅದರ ವಾಕ್ಯಾರ್ಥ. ಇದಕ್ಕೆ ಸಮಾಪ್ತ ಪುನರಾತತ್ವ ಅಂತ ಕರೀತಾರೆ. ಇದನ್ನು ಚೂಡಾಮಣಿ ಕೃತ ಇದು ವಲಯೀಕೃತ ವಾಸಕ್ಕೆ ಇನ್ನೋ ಒಂದು ಮುಕ್ತಾವಳಿ ಗ್ರಂಥ ಏನಿದೆ ಅದರೊಳಗೆ ಆ ದೋಷವನ್ನು ತೋರಿಸಿ ಹೇಳ್ತಾರೆ. ಹಾಗೆ ಇಲ್ಲೂ ಕೂಡ ನಮೋ ಅಶೇಷಾನ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರೇ ಅಂದರೆ ನಮಃ ಆದಮೇಲೆ ಮುಗಿತು, ಅಶೇಷಾನ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಯಾಕೆ ತಗೊಂಡ್ರಿ, ಸಮಾಪ್ತ ಪುನರಾತತ್ವ ದೋಷ ಬರುತ್ತೆ ಅಂದರೆ. ಅದಕ್ಕೆ ರಾಯರು ತಮ್ಮ ಪರಿಮಳದಲ್ಲಿ ಬರೆದಿದ್ದಾರೆ, ಅತ್ರ ಹರೆಯೇ ಇತಿ ಹರೆಯೇ ಇತಿ ವಿಶೇಷಂ ಉಕ್ತಂ. ಹರೆಯೇ ಎಂಬುದನ್ನು ಪದವನ್ನು ವಿಶೇಷ ಮಾಡ್ಕೊಂಡ್ಬಿಟ್ರೆ ಯಾವ ದೋಷವೂ ಬರೋದಿಲ್ಲ. ಇದರ ವಿಚಾರ ಹೇಳಲಿಕ್ಕೆ 10 ನಿಮಿಷ ಇನ್ನೂ ಬೇಕಾಗುತ್ತೆ. ಇಷ್ಟು ಸಂಕ್ಷೇಪವಾಗಿ ರಾಯರು ತಮ್ಮ ಜಯತೀರ್ಥರ ಒಂದು ವಾಕ್ಯಕ್ಕೆ ಶ್ಲೋಕಕ್ಕೆ ಬರತಕ್ಕ ದೋಷವನ್ನು ಎಷ್ಟು ಸುಲಭವಾಗಿ ಹೊಡೆದಾಕ್ಬಿಟ್ಟಿದ್ದಾರೆ, ಯಾರು ಮಾತಾಡುವಂಗಿಲ್ಲ. ಇಂಥದ್ದು ಪರಿಮಳದಲ್ಲಿ ಎಷ್ಟಿದೋ ಏನೋ ಎಂಥೋ ತತ್ವ ಸಾಗರ ಅದು, ಅಂಥದ್ದನ್ನೆಲ್ಲ ಮಾಡಿದ್ದಾರೆ. ಆದ್ದರಿಂದ ಪ್ರಕೃತ ಈ ಭಕ್ತಿ ಸುಧಾ ವಿಭಾಗದವರು ಚಾನಲ್ ಏನಿದೆ ಅವರು ಈ ರೀತಿ ಮಾಡ್ತಿರೋದು ಶ್ರೇಷ್ಠವಾಗಿದೆ. ಇಂಥದ್ದಕ್ಕೆ ರಾಘವೇಂದ್ರ ವಿಜಯವನ್ನು ಪರಿಪೂರ್ಣವಾಗಿ ನಮಗೆ ಹೇಳಲಿಕ್ಕಾಗಲ್ಲ, ಆದರೂ ಕೂಡ ರಾಘವೇಂದ್ರ ವಿಜಯವನ್ನು ಒಂದೇ ಶ್ಲೋಕದಲ್ಲಿ ಇಡೀ ಸಾರ ಬರುವಂತೆ ಹೇಳಿ ನನ್ನ ಪ್ರವಚನ ಮುಗಿಸ್ತೀನಿ. ಆ ಮಧ್ವಾತ್ ಸ್ವಗುರೋರ್ ಸುವಂಶ ಕಥನಂ ಜನ್ಮಧ್ಯ ವಿದ್ಯಾಧನಂ ವಾಣ್ಯಾದೇರ್ವಚನಂ ಸುತೋಪನಯನಂ ವೇದಾಂತರಾಜ್ಯೇ ಸ್ಥಿತಿ ಗ್ರಂಥಾಲೇಖನ ದೀನಲೋಕ ಸುಜಯ ಶ್ರೀಮೂಲ ರಾಮಾರ್ಚನಂ ಪ್ರೋಕ್ತಂ ಶ್ರೀ ಗುರು ರಾಘವೇಂದ್ರ ವಿಜಯೇ ನಾರಾಯಣಾರ್ಯೈರ್ಮುದೇ. ಮಧ್ವಾಚಾರ್ಯಿಂದ ಆರಂಭ ಮಾಡಿಕೊಂಡು ತಮ್ಮ ಗುರುಗಳ ವಂಶದ ತನಕ ಎಲ್ಲರ ವಿಚಾರಗಳನ್ನೆಲ್ಲ ಹೇಳ್ಕೊಂಡು ಬಂದು ರಾಘವೇಂದ್ರ ಸ್ವಾಮಿಗಳ ಜನ್ಮ ವೃದ್ಧಿ ವಿದ್ಯಾ ಅಧನ ಧನ, ಜನ್ಮವು ವಿದ್ಯೆಯು ಅಧನ ಅಂದರೆ ಬಡತನ, ಧನ ಅಂದರೆ ಶ್ರೀಮಂತತನ, ಎಲ್ಲವನ್ನೂ ಹೇಳಿದ್ದಾರೆ. ವಾಣ್ಯಾದೇರ್ವಚನಂ ಸರಸ್ವತಿ ಬಂದ ಸ್ವಪ್ನದಲ್ಲಿ ನಿನ್ನ ಆಶ್ರಮ ತಗೊಳಪ್ಪ ಅಂಥೇಳಿದ್ದು, ಆಮೇಲೆ ಗುರುಗಳು ಹೇಳಿದ್ದು ಸುತೋಪನಯನಂ ಮಗನಿಗೆ ಉಪನಯನ ಮಾಡಿದ್ದು, ವೇದಾಂತ ರಾಜ್ಯೇ ಸ್ಥಿತಿ ತಕ್ಷಣ ವೇದಾಂತ ರಾಜ್ಯದಲ್ಲಿ ಅವರಿಗೆ ಅಭಿಷೇಕ ಆದದ್ದು, ಗ್ರಂಥಾಲೇಖನ ಶ್ರೇಷ್ಠವಾದ ಗ್ರಂಥಗಳನ್ನು ಆಚಾರ್ಯರ ಗ್ರಂಥಗಳಿಗೆ ಎಲ್ಲದಕ್ಕೂ ವ್ಯಾಖ್ಯಾನ ಮಾಡಿರೋದು, ದೀನಲೋಕ ಸುಜಯ ಅತ್ಯಂತ ದೀನರಲ್ಲಿ ಪರಮಾನುಗ್ರಹ ಮಾಡಿರೋದೇ ಬಹಳ ಇವತ್ತಿನ ತನಕ ರಾಘವೇಂದ್ರ ಅಂದ್ಕೊಂಡು ಹೋಗಿ ಮಂತ್ರಾಲಯಕ್ಕೆ ಬೃಂದಾವನದ ಮುಂದೆ ನಿಂತ್ಕೊಂಡ್ರೆ ನಮ್ಮನ್ನು ಎಲ್ಲೋ ಕರ್ಕೊಂಡು ಹೋಗಿರ್ತಾರೆ ಅವರು. ದೀನಲೋಕ ಸುಜಯ ಶ್ರೀಮೂಲ ರಾಮಾರ್ಚನಂ, ಶ್ರೀ ಮೂಲ ರಾಮಚಂದ್ರ ದೇವರ ನಿತ್ಯ ಅರ್ಚನೆ ಮಾಡಿ ಧನ್ಯರಾಗಿರ್ತಕ್ಕವರು ರಾಯರು. ಪ್ರೋಕ್ತಂ ಇಷ್ಟೆಲ್ಲ ವಿಚಾರ ಶ್ರೀ ಗುರುರಾಘವೇಂದ್ರ ವಿಜಯೇ, ಗುರುರಾಘವೇಂದ್ರ ವಿಜಯದಲ್ಲಿ ರಾಘವೇಂದ್ರ ವಿಜಯದಲ್ಲಿ ನಾರಾಯಣಾರ್ಯೈರ್ಮುದೇ, ನಾರಾಯಣಾಚಾರ್ಯರು ಅಂತ ಹೇಳಿದ್ದಾರೆ ಅವರಿಂದ ಮುದೆ ಸಂತೋಷ, ಸಂತೋಷ ಅಂದರೆ ನಾವು ಸುಖ ಪಡೋ ಇದಲ್ಲ, ಮುದೆ ಮೋಕ್ಷದ ಸುಖಕ್ಕೋಸ್ಕರವಾಗಿ ಅವರಿಂದ ಯಾವ ರಾಘವೇಂದ್ರ ಚರಿತ್ರೆ ರಚನೆ ಮಾಡಿಬಿಟ್ಟು ಹೇಳ್ತಕ್ಕಂಥದ್ದಾಗಿದೆ. ಆದ್ದರಿಂದ ಎಲ್ಲ ಭಗವದ್ಭಕ್ತರು ರಾಯರನ್ನಂತೆ ಯಾರೂ ಬಿಡಲ್ಲ. ಇದಿಷ್ಟು ವಿಚಾರ ಇಟ್ಕೊಂಡು ಕೊನೆಯದೊಂದು ಹೇಳ್ತೀನಿ, ಏನು ತಿಳ್ಕೊಬೇಡಿ, ಅದು ಹೇಳಲೇಬೇಕು, ನಂದೊಂದು ಅಂಕಿತ ಅದು. ಏನು, ನಮ್ಮ ನಮ್ಮ ಗುರುಗಳು ನಮ್ಮ ಮಠದಲ್ಲಿ ನಾವು ಅತ್ಯಂತ ಭಕ್ತಿಯನ್ನು ಇಡಬೇಕು, ಅದರಂತೆ ನಡಿಬೇಕು, ಸಂಪ್ರದಾಯ ಬದ್ಧರಾಗಿದೆ. ಆದರೆ ಅತೀ ಮಠಾಭಿಮಾನವನ್ನು ಮಾಡಿ ಕೆಡಬಾರ್ದು ಅಂತ ನನ್ನ ಅಭಿಪ್ರಾಯ.
ಹರೇ ನಮಃ ಶ್ರೀ ಕೃಷ್ಣಾರ್ಪಣಮಸ್ತು.